ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್‌ಲೈನ್ಸ್. ಹಿಜಾಬ್ ಕೇಸರಿ ವಿವಾದದ ಹಿನ್ನೆಲೆ ಮತ್ತೆ ಆರಂಭವಾದ ಶಾಲೆಗಳು. ಹಿಜಾಬ್ ತೊಟ್ಟು ಬಂದ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ ಆಡಳಿತ ಮಂಡಳಿ. ನಗರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆ. ಬೆಂಗಳೂರಿನಲ್ಲಿ ವಕೀಲನ ಪುತ್ರನ ಮೇಲೆ ಹಲ್ಲೆಗೆ ಖಂಡನೆ. ಮದ್ದೂರಿನಲ್ಲಿ ಪ್ರಗತಿಪರ ಸಂಘಟನೆಗಳ ಹೋರಾಟ. ವಕೀಲರ ಮೃಗೀಯ ವರ್ತನೆಗೆ ಖಂಡನೆ. ಮೈಶುಗರ್ ಆರಂಭ ಕುರಿತು ಮಹತ್ವದ ಸಭೆ. ಶೀಘ್ರ ಕಾರ್ಖಾನೆ ಆರಂಭಿಸಲು ನಿರ್ಣಯ. ಹೋರಾಟ ವ್ಯರ್ಥವಾಗದಂತೆ ನೋಡಿಕೊಳ್ಳಲು ಸುನಂದ ಜಯರಾಮ್ ಸಲಹೆ. ಪಾಲನೆ ದ್ವಿಭಾಷಾ ಮಾಸಿಕ ಪತ್ರಿಕಾ ಲೋಕಾರ್ಪಣೆ. ಹಿರಿಯ ಪತ್ರಕರ್ತ ದಾಪೋಹಳ್ಳಿ ಚಂದ್ರಶೇಖರ್ ನೇತೃತ್ವ. ವಿಭಿನ್ನ ರೀತಿಯಲ್ಲಿ ಪತ್ರಿಕೆ ಹೊರತರಲು ಸಲಹೆ. ಕೆಆರ್ಪೇಟೆಯಲ್ಲಿ ಸುಸಜ್ಜಿತ ನ್ಯಾಯಾಲಯ ಉದ್ಘಾಟನೆ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಂದ ಚಾಲನೆ. ಅಪರ ನ್ಯಾಯಾಲಯ ಸ್ಥಾಪಿಸುವ ಭರವಸೆ. ಪತ್ರಕರ್ತರ ಸಂಘದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಕಾರ್ಯ ಮುಕ್ತಾಯ. ಅಧ್ಯಕ್ಷ ಸ್ಥಾನಕ್ಕೆ ಕಬ್ಬನಹಳ್ಳಿ ಶಂಭು ಸ್ಪರ್ಧೆ. ಫೆಬ್ರವರಿ 27ಕ್ಕೆ ಚುನಾವಣೆ. ಹಿಜಾಬ್ ಹಾಗೂ ಕೇಸರಿ ವಿವಾದದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪ್ರೌಢಶಾಲೆ ಹಂತದವರೆಗೆ ಶಾಲೆಗಳನ್ನು ಆರಂಭಿಸದಿರಲು ನೀಡಿದ್ದ ಸೂಚನೆಯನ್ನು ಹಿಂದಕ್ಕೆ ಪಡೆದಿದ್ದು, ಸೋಮವಾರದಿಂದ ಯಥಾಸ್ಥಿತಿ ಶಾಲೆಗಳು ಆರಂಭವಾಗುವಂತೆ ಸೂಚನೆ ನೀಡಿದ್ದ ಹಿನ್ನೆಲೆಯಲ್ಲಿ ಮಂಡ್ಯ ನಗರದ ವಿವಿಧ ಶಾಲೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಬುರ್ಕಾ ತೊಟ್ಟು ಶಾಲೆಗೆ ಬಂದ ವಿದ್ಯಾರ್ಥಿನಿಯನ್ನ ಬುರ್ಕಾ ತೆಗೆಸಿ ಶಾಲೆಗೆ ಬಿಡಲಾಯಿತು. ಶಾಲೆಗಳು ಆರಂಭವಾದ ಹಿನ್ನೆಲೆಯಲ್ಲಿ ಮಂಡ್ಯ ನಗರದ ಬಹುತೇಕ ಪ್ರೌಢಶಾಲೆಗಳ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಪೋಷಕರೇ ತಮ್ಮ ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಬಂದು ಬಿಡುತ್ತಿದ್ದ ದೃಶ್ಯ ಎಲ್ಲೆಡೆ ಕಂಡುಬಂತು. ಕಾಲೇಜ್ ಸ್ಕೂಲ್ ಅವ್ರು ಕೇಳು. ಸ್ಕೂಲ್ ಕಾಲೇಜ್ ಇತ್ತು ಮ್ಯಾಮ್. ಸೈಡ್ಗೆ ಬಂಗಿ ಬೇಕು. ಏಯ್ ಗೌಡ್ರೆ, ಶಾಲೆಯ ಆಡಳಿತ ಮಂಡಳಿ ಗೇಟ್ನಲ್ಲಿ ನಿಂತು ಬುರ್ಕಾ ತೊಟ್ಟು ಬಂದ ವಿದ್ಯಾರ್ಥಿಗಳನ್ನು ತಡೆದು ನಿಲ್ಲಿಸಿದರಲ್ಲದೆ ಬುರ್ಕಾ ತೆಗೆದು ಶಾಲೆಗೆ ಬರುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಕೆಲ ಪೋಷಕರು ಹಾಗೂ ಆಡಳಿತ ಮಂಡಳಿ ನಡುವೆ ಮಾತಿನ ಚಕಮಕಿ ನಡೆಯಿತು. ಹಿಜಾಬನ್ನ ಕಲಿಸಿಕೆ ಬರಬೇಕು ಅಂತೇಳಿ ಆಯಿತು ಮತ್ತು ಹೇಳ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಹಿಜಾಬನ್ನ ಕಲಿಸಿ ಹೋಗ್ಬೇಕು ಅಂತೇಳಿ ಹೋಗ್ತಾ ಇರೋದ್ರೆ ಈಗ ವಿದ್ಯಾರ್ಥಿ ಹೇಳೋದ್ರೆ ಅಂತಿಮವಾಗಿ ಹಿಜಾಬ್ ತೆಗೆದ ನಂತರವೇ ಶಾಲೆಗೆ ಪ್ರವೇಶ ನೀಡಲಾಯಿತು. ನಗರದಾದ್ಯಂತ ಪೊಲೀಸರು ಕಟ್ಟುನಿಟ್ಟಿನ ಜಾಗೃತಿ ವಹಿಸಿದ್ದರು. ಶಿಕ್ಷಣ ಇಲಾಖೆ ಶಾಲಾ ಆಡಳಿತ ಮಂಡಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿತು. ಬೆಂಗಳೂರಿನ ವಕೀಲರಾದ ಜಗದೀಶ್ ಪುತ್ರ ಆರ್ಯನ್ ಮೇಲಿನ ಹಲ್ಲೆ ಖಂಡಿಸಿ ಹಲ್ಲೆ ನಡೆಸಿದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ
ಸೋಮವಾರ ಮದ್ದೂರು ತಹಶೀಲ್ದಾರ್ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಬೆಂಗಳೂರಿನ ಸಿವಿಲ್ ಕೋರ್ಟ್ ಆವರಣದಲ್ಲಿ ವಕೀಲ ಜಗದೀಶ್ ಅವರ ಪುತ್ರ ಬಾಲಕ ಆರ್ಯನ್ ಮೇಲೆ ಕೆಲವು ವಕೀಲರು ತೋರಿದ ಮೃಗೀಯ ವರ್ತನೆ ಮತ್ತು ಮಾರಣಾಂತಿಕ ಹಲ್ಲೆ ಖಂಡನೀಯವಾಗಿದ್ದು ಹಲ್ಲೆ ನಡೆಸಿದವರನ್ನ ಕೂಡಲೇ ಬಂಧಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಮತ್ತೊಂದು ಗುಂಪು ವಕೀಲರು ಮಾಡಿದಂತ ಅಕ್ರಮವಾಗಿ ಗುಂಪು ಕೂಡಿ ಕಾನೂನುಬಾಹಿರವಾಗಿ ಹಲ್ಲೆ ಮಾಡಿದಂತ ಘಟನೆಯನ್ನ ಸಾಮಾಜಿಕ ಜಾಲತಾಣದ ಮೂಲಕ ಪ್ರಸಾರ ಮಾಡ್ತಾರೆ. ಮರುದಿನ ನಾವು ಏನು 12ನೇ ತಾರೀಕು ಮತ್ತೆ ಸಿವಿಲ್ ಕೋರ್ಟ್ ಆವರಣಕ್ಕೆ ಹೋಗಿ ಮತ್ತೆ ನಾವು ರವಿ ಡಿ ಚೆನ್ನಣ್ಣರವರ ಕುರಿತ ಪ್ರಕರಣದ ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಸಲಿಕ್ಕಿದೆ. ಯಾರಿಗೆಲ್ಲ ಭ್ರಷ್ಟಾಚಾರ ವಿರೋಧಿ ಭಾವನೆ ಇದೆ, ಮನಸ್ಥಿತಿ ಇದೆ, ಅವರೆಲ್ಲರೂ ದಯಮಾಡಿ ಸಿಟಿ ಸಿವಿಲ್ ಕೋರ್ಟ್ ಆವರಣಕ್ಕೆ ಬಂದು ಈ ಥರ ಅಕ್ರಮ ಗುಂಪು ಕೂಡಿ ಹಲ್ಲೆ ಮಾಡುವವರಿಂದ ನಮ್ಮನ್ನು ರಕ್ಷಿಸಬೇಕಂತ ಕರೆಯನ್ನು ಕೊಟ್ಟು ಜಗದೀಶ್ ಅವರು ತೆರಳುತ್ತಾರೆ. ಆ ದಿನ ಕೂಡ ಮತ್ತಷ್ಟು ವ್ಯವಸ್ಥಿತವಾದ ಸಂಚಲನ ಮಾಡಿ 30ರಿಂದ 40 ಜನ ಸಮವಸ್ತ್ರಧಾರಿ ವಕೀಲರು ಜಗದೀಶ್ ಮತ್ತು ಅವರೆಲ್ಲ ತಂಡದವ್ರನ್ನ ಮತ್ತೆ ಅಕ್ರಮವಾಗಿ ಗುಂಪುಗೂಡಿ ಕಾನೂನುಬಾಹಿರವಾಗಿ ಅವ್ರನ್ನ ಅಡ್ಡಗಟ್ಟಿ ಹಲ್ಲೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಬಾಲಕನ ಮೇಲೆ ಸಮವಸ್ತ್ರ ಧರಿಸಿದ ವಕೀಲರು ನಡೆದುಕೊಂಡ ರೀತಿ ಇಡೀ ವ್ಯವಸ್ಥೆ ಗೂಂಡ ವರ್ತನೆಯಾಗಿ ಪರಿವರ್ತನೆ ಆಗುತ್ತಿರುವುದರ ಪ್ರತಿಬಿಂಬವಾಗಿದೆ. ಕಾನೂನಿನ ಪ್ರಕಾರ ವಕೀಲ ಜಗದೀಶ್ ಹಾಗೂ ಅವರ ಕಾನೂನು ಹೋರಾಟ ಏನೇ ಇರಲಿ, ಆದರೆ ನ್ಯಾಯಾಲಯದ ಆವರಣದಲ್ಲಿ ಬಾಲಕನ ಮೇಲೆ ನಡೆದ ಹಲ್ಲೆ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ದೂರಿದರು. ಅಪ್ರಾಪ್ತ ಬಾಲಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂತಹ ಕ್ರಮ ಏನಿದೆ ಅದು ನಿಜಕ್ಕೂ ಖಂಡನೀಯ. ಇಂಥ ಘಟನೆ ನಡೀತಿದ್ರು ಕೂಡ ಸರ್ಕಾರ ದಿವ್ಯ ಮೌನವನ್ನು ವಹಿಸಿರ್ತಕ್ಕಂಥದ್ದು, ಆ ಸಂಚಿನ ಭಾಗವಾಗಿ ಸರ್ಕಾರವೇ ಪ್ರಾಯೋಜಿತವಾಗಿ ಕಾರ್ಯಕ್ರಮ ಮಾಡ್ತಿರ್ಬೋದು ಅಂತ ಅನುಮಾನ ನಮ್ಮೆಲ್ಲರಿಗೂ ಬಂದಾಯಿತು. ಪ್ರತಿಭಟನೆಯಲ್ಲಿ ಮುಖಂಡರಾದ ನಲಿಕೃಷ್ಣ, ಉಮಾಶಂಕರ್, ಸೋಸಿ ಪ್ರಕಾಶ್, ಶ್ರೀನಿವಾಸ್, ರವಿಕುಮಾರ್, ವಿನೋದ್, ಸೀತಾರಾಮ್, ದಯಾನಂದ್, ಕೃಷ್ಣ ಸೇರಿದಂತೆ ಅನೇಕರಿದ್ದರು. ಸರ್ಕಾರಿ ಸ್ವಾಮ್ಯದಲ್ಲೇ ಮೈಶುಗರ್ ಕಾರ್ಖಾನೆ ಆರಂಭವಾಗುವವರೆಗೂ ನಮ್ಮ ಹೋರಾಟ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕಾದ ಅನಿವಾರ್ಯತೆ ನಮ್ಮ ಮುಂದಿದೆ ಎಂದು ರೈತ ನಾಯಕಿ ಸುನಂದ ಜಯರಾಮ್ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಮೈಶುಗರ್ ಆರಂಭ ಕುರಿತು ನಡೆದ ಸಂಘಟನೆಗಳ ಸಭೆಯಲ್ಲಿ ಮಾತನಾಡಿದ ಅವರು, ಮೈಶುಗರ್ ಆರಂಭ ಕುರಿತಂತೆ ನಾವು ನಡೆಸಿದ ನಿರಂತರ ಹೋರಾಟಕ್ಕೆ ಸಚಿವರುಗಳ ಭರವಸೆಯೇ ಉತ್ತರವಾಗಿದ್ದವು. ಇದನ್ನು ವಿರೋಧಿಸಿ ನಾವು ಮುಖ್ಯಮಂತ್ರಿಗಳನ್ನು 2 ಬಾರಿ ಸಂಪರ್ಕಿಸಿ ಕಾರ್ಖಾನೆ ಆರಂಭವಾಗುವ ನಿಟ್ಟಿನಲ್ಲಿ ಅನಗತ್ಯ ವಿಳಂಬ ಮಾಡಬಾರದೆಂದು ಹಕ್ಕೊತ್ತಾಯ ಸಲ್ಲಿಸಿದ್ದೆವು ಎಂದರು. ಶ್ರೀಕಂಠೇಗೌಡರು ಕೂಡ ನಮಗೆ ಮಾತಾಡಿಸಿದ್ರು ಅಷ್ಟರಲ್ಲೇ, ಈ ಥರ ಬದಲಾವಣೆ ಆಗಿದ್ದಾರೆ, ಅವರು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿನ ಹೇಳಿದರು. ಆ ಪ್ರಕಾರ ಅವರನ್ನು ಕೂಡ ನಾವು ಮಂಡ್ಯ ಪ್ರವಾಸಿ ಮಂದಿರದಲ್ಲೇ ನಮ್ಮ ನಿಯೋಗವು ಎಲ್ಲ ಸೇರಿ ಭೇಟಿ ಮಾಡಿದ್ವಿ. ಅವ್ರ ಗಮನಕ್ಕೆ ಮೈಶುಗರ್ ವಿಷಯವನ್ನು ತಂದ್ವಿ. ಆಗಲೇ ಅವರು ಅದನ್ನು ತಿಳ್ಕೊಂಡಿದ್ರು. ಅವರು ಕೂಡ ಭರವಸೆ ಮತ್ತು ಆಶ್ವಾಸನೆಯನ್ನ ಶುರು ಮಾಡೋ ಬಗ್ಗೆ ಹೇಳಿದರು. ಗೌರವ ಕೊಟ್ಟು ಆದೇಶ ಮಾಡಿದೆ. ಸರ್ಕಾರ ತಾನು ಕೊಟ್ಟಂಥ ಆದೇಶದ ಪ್ರಕಾರ ಸ್ವಲ್ಪ 1 ತಿಂಗಳು ಸಮಯ ತಗೊಳ್ಳಿ, ನಂತರದಲ್ಲಾದರೂ ಯಾವುದೇ ರೀತಿಯ ಚಟುವಟಿಕೆಯನ್ನು ನಮ್ಮ ಕಾರ್ಖಾನೆ ಬಳಿ ಮಾಡದ ಕಾರಣ ನಾವು ರೈತರು ಆತಂಕಕ್ಕೊಳಗಾದ್ವಿ. ಮತ್ತೆ ಈಗೇನಾಗಿದೆ, ಸ್ವಲ್ಪ ಮನಸ್ಸಿನಲ್ಲಿ ಇದಾಗುತ್ತಾ, ಯಾಕೆ ಹಿಂಗೆ ಸರ್ಕಾರ ವಿಳಂಬ ಮಾಡ್ತಿದೆ, ಉದ್ದೇಶ ಏನು, ಮತ್ತಿನ್ಯಾವಾಗ ಶುರು ಆಗುತ್ತೆ ಕಾರ್ಖಾನೆ, ಈ ಥರದ ಒಂದು ಭಾವನೆಗಳು ಇವತ್ತು ನಮ್ಮ ರೈತರ ಮತ್ತೆ ಹೋರಾಟಗಾರರ ನಡುವೆ ಸುಳಿದಾಡ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಖಚಿತ ದನಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ವಿಳಂಬ ಧೋರಣೆ ಅನುಸರಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಕ್ಕರೆ ಸಚಿವರು ಹಾಗೂ ಉಸ್ತುವಾರಿ ಸಚಿವರು ಕರೆದಿರುವ ಸಭೆಯಲ್ಲಿ ಪಾಲ್ಗೊಂಡು ಕಾರ್ಖಾನೆಯ ಘಟಕಗಳನ್ನು ಒಟ್ಟಿಗೆ ಆರಂಭಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗುವುದು ಎಂದು ತಿಳಿಸಿದರು. ನಾವು ತೀವ್ರವಾಗಿ ಈ ಕಡೆ ಗಮನಹರಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಈ ಕಡೆಗೆ ಆಸಕ್ತಿ ವಹಿಸಿದ್ದಾರೆ. ಹಾಗಾಗಿ ನಾವು ಆ ಪರಿಣಿತರ ರಿಪೋರ್ಟನ್ನು ಪಡ್ಕೊಂಡು ನಾವು ಈ ಬಜೆಟ್ನಲ್ಲೇ ಏನು ಹಣ ಕೊಡಲಿಕ್ಕೆ ಸಾಧ್ಯ ಕೊಟ್ಟು ಮುಂದಿನ ಹಂಗಾಮ ಜೂನ್ ಜುಲೈ ಹೊತ್ತಿಗೆ ಅದನ್ನು ಚಾಲನೆ ಮಾಡುವಾಗ ನೋಡ್ಕೊಳ್ತೀವಿರುವಂಥ ಮಾತನ್ನು ನಮ್ಮ ಭರವಸೆ ಸಮಿತಿ ಕೊಟ್ಟಿಲ್ಲ. ಮತ್ತೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅದೇ ಕಮಿಟಿ ಮೀಟಿಂಗನ್ನು ಅದೇ ಸಬ್ಜೆಕ್ಟ್ನ ಇಟ್ಟು ಇಂಡಸ್ಟ್ರಿಯಲ್ ಕಾಮರ್ಸ್ನ ಕರಿಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ಅದಕ್ಕೂ ಸಭೆಯಲ್ಲಿ ಕೆ ಬೋರಯ್ಯ, ಇಂಡುವಾಳು ಚಂದ್ರಶೇಖರ್, ಕನ್ನಡ ಸೇನೆ ಮಂಜುನಾಥ್, ವೇಣುಗೋಪಾಲ್, ಎನ್ ಭರತ್ರಾಜ್, ಸಿ ಕುಮಾರಿ, ಟಿ ಯಶವಂತ್, ರತ್ನಮ್ಮ, ಮುದ್ದೇಗೌಡ ಮುಂತಾದವರಿದ್ದರು. ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಇದೇ 27ರ ಭಾನುವಾರ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆಯಲಿದ್ದು, ಹಿರಿಯ ಪತ್ರಕರ್ತ ಹಾಗೂ ಸ್ವರ್ಣ ಟಿವಿಯ ಮುಖ್ಯಸ್ಥರಾದ ಕಬ್ಬನಹಳ್ಳಿ ಶಂಪುರವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಲು ನಾಮಪತ್ರ ಸಲ್ಲಿಸಿದರು. ಜಿಲ್ಲಾ ಚುನಾವಣಾಧಿಕಾರಿಗಳಾದ ಕೆಎನ್ ರವಿ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾದ ಶೇಷೂರವರಿಗೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕಬ್ಬನಹಳ್ಳಿ ಶಂಭುರವರು ತಮ್ಮ ನಾಮಪತ್ರ ಸಲ್ಲಿಸಿದರು.
ಕಬ್ಬನಹಳ್ಳಿ ಶಂಭುರವರು ಈ ಹಿಂದೆ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದು ಇನ್ನೊಂದು ಅವಧಿಗೆ ಖಜಾಂಚಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಉತ್ತಮ ಕೆಲಸ ನಿರ್ವಹಿಸಿದ್ದರು. ಈ ಸಂದರ್ಭದಲ್ಲಿ ಸ್ವರ್ಣವಾಹಿನಿಯ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ಸುಮಾರಾಣಿ ಶಂಭು ಸೇರಿದಂತೆ ಅನೇಕರಿದ್ದರು. ಪತ್ರಕರ್ತರ ಸಂಘದ ಈ ಬಾರಿಯ ಚುನಾವಣೆಗೆ ಭಾನುವಾರದ ವೇಳೆಗೆ ಒಟ್ಟು 28 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಸೋಮವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಪಾಂಡವಪುರ ತಾಲೂಕಿನ ಬನ್ನಂಗಾಡಿ ಗ್ರಾಮದಲ್ಲಿ ಮನೋಹರ್ ಎಂಬುವವರಿಗೆ ಸೇರಿದ ಅಂಗಡಿ ಮಳಿಗೆಗಳಿಗೆ ಕಳೆದ 8 ವರ್ಷಗಳಿಂದ ಮೀಟರ್ ಅಳವಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿತ್ತು. ಆದರೆ ಸಿಸ್ಕ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಪುಟ್ಟಸ್ವಾಮಿ ಹಾಗೂ ಜೆಇ ಸೇರಿಕೊಂಡು ತಮ್ಮ ಅಂಗಡಿ ಮಳಿಗೆಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಕತ್ತಲೆಯಲ್ಲಿ ಇರುವಂತೆ ಉದ್ದೇಶಪೂರ್ವಕವಾಗಿ ಮಾಡಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸೆಸ್ಕ್ ಇಂಜಿನಿಯರ್ ಪುಟ್ಟಸ್ವಾಮಿ ಅವರು ನಮಗೊಂದು ನ್ಯಾಯ, ಮತ್ತೊಬ್ಬರಿಗೆ ಇನ್ನೊಂದು ಬಗೆಯ ನ್ಯಾಯ ಎಂಬಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ನೊಂದ ಮನೋಹರ್ ಬೇಸರ ವ್ಯಕ್ತಪಡಿಸಿ ಮೇಲ್ಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನಾವು 8 ವರ್ಷದಿಂದ ಅವ್ರ ಡಿಪಾರ್ಟ್ಮೆಂಟ್ನವರೇ ಬಂದು ನಮಗೆ ವಿದ್ಯುತ್ ಸಂಪರ್ಕ ಎಲ್ಲ ಕಲಿಸ್ಕೊಟ್ಟಿದ್ರು. ಈಗ ಒಂದೆರಡು ತಿಂಗಳ ಹಿಂದೆ ಬಂದ್ಬಿಟ್ಟು ಏಕಾಏಕಿ ಒಂದು ನೋಟಿಸ್ ಕೊಟ್ಟಿಲ್ಲ, ಒಂದು ನಮ್ಮನ್ನು ಕೇಳುವಿಲ್ಲ. ಬಂದಿದ್ದು ದಡಾರ ಅಂತ ಬಿಲ್ಲು ನೋಡ್ತೀವಿ, ಮೀಟರ್ ಬಾಗಿಲು ತೆಗೀರಿ ಅಂದ್ಬಿಟ್ಟು ಒಂದು ಮೀಟ್ರನ್ನ ಸಬ್ ಮೀಟ್ರ್ ಹಾಕೊಟ್ಟಿಲ್ಲ ಅವರೇ, ಅದನ್ನು ಬಿಚ್ಕೊಂಡು ವಾಟ ಹೊಡ್ಬಿಡುತ್ತೆ. ಯಾರು ಬಂದಿರು? ಇವರು ಸರ್ ಎ ಡಬ್ಬಲ್ಲಿ ಜೈ ಲೈನ್ಮನ್ಗಳು ಸುಮಾರು ಒಂದು 15-20 ಸೀಟೇ ಬಂದಿದ್ರು. ಈಗ ನಿಮ್ಗೆ ಏನಾಗುತ್ತೆ? ನಾವು ಕರ್ತಾ ಇದ್ದೀವಿ. ಈಗ ನಮಗೆ ವಿದ್ಯುತ್ ಸಂಪರ್ಕ ಬೇಕು. ಡಬ್ಬಲ್ಲಿ ಕೇಳಿದ್ರೆ ಸರ್ ಫೋನ್ ಎತ್ತೋದಿಲ್ಲ, ಅದರಲ್ಲಿ ಚೆಕ್ ಬಂದು ಸರಿ ಇಲ್ಲ, ಎನ್ ಓ ಸಿ ತಗೊಂಬನ್ನಿ ಅಂತ ಇವ್ರು ಅಂತಾರೆ ಸರ್. ಎನ್ ಓ ಸಿ ಕೊಡಕ್ಕೆ ಬರೋದಿಲ್ಲ ಅಂತ ಪಿ ಡಿ ಓ ಸರ್ ಅಂತಾರೆ ಸರ್. ಇವರಿಬ್ರು ಸಭಾ ಮಾಡಿಕೊಂಡ್ರು ಸರ್, ನಮ್ಮನ್ನು ಆಳೆ 2 ತಿಂಗಳಿಂದ ಕತ್ತರಿಸಿದ್ರು. ಆಮೇಲೆ ಒಂದು ವಾರ ತಿರುಗಾಟ ಮಾಡಿಬಿಟ್ಟು ಅವ್ರನ್ನ ಕೇಳಿಕೊಂಡೆ ಎ ಡಬ್ಬಲ್ಲಿ ಅಂತ, ಏ ಬೇರೆದು ನಾವು ಕಟ್ ಮಾಡೋಕ್ಕಾಯ್ತಾ ಇಲ್ಲ, ನೀವು ಹಾಕೊಂಡು ಉಸ್ಕೊಂಡು ಹೋಗಿ ಜೊತೆಗೆ ಅಂತ ಹೇಳಿದ್ರು ಸರ್. ಅವ್ರ ಮಾತಂತಲ ಮೇಲೆ ಅವ್ರ ಡಿಪಾರ್ಟ್ಮೆಂಟ್ನವ್ರಿಗೆ ಕರೆದು ಲೈನ್ ತಗೊಂಡೆ ಸರ್. ಈಗ ತಾನೇ ಗುರುವಾರ ಬುಧವಾರದಲ್ಲಿ ಬಂದ್ಬಿಟ್ಟು ಸರ್, ಏಕಾಏಕಿ ಬಂದಿದ್ದೆ ವಿಜಿಲೆನ್ಸ್ನವ್ರು ಕರ್ಕೊಂಬಂದಿದ್ದೆ. ವಿಜಿಲೆನ್ಸ್ನವ್ರಿಗೆ ನಾವು ಸಾಕಷ್ಟು ಹೇಳ್ದು ಸರ್, ಹಿಂಗೆಲ್ಲ ಆಗಿದೆ, 8 ವರ್ಷದಿಂದ ನಾವು ವಿದ್ಯುತ್ ಸಂಪರ್ಕ ಮಾಡ್ತಾಯಿದ್ವಿ, ಬಿಲ್ಲು ಕ್ಲಿಯರ್ ಮಾಡಿದ್ವಿ, 10 ರೂಪಾಯಿ ನಾವು ಅವ್ರ ಹತ್ರ ಇಟ್ಕೊಂಡಿಲ್ಲ ನಾವು. ಆಮೇಲೆ ಈಗ ಏಕಾಏಕಿ ಬಂದ್ಬಿಟ್ಟು ಇವ್ನು ತೆಗೆದುಬಿಡಿ ಅಂದರೆ ಏನು ಸರ್ ನಾವು ಮಾಡೋದು ಅಂದ್ಬಿಟ್ಟು ಕೇಳ್ಕೊಂಡೆ ಸರ್. ಆಗ ಅವ್ರೇನು ಮಾಡಿದ್ರು, ಆಯಿತು ನೀವೇ ಬಿಚ್ಕೊಂಡು ಮೀಟ್ರ್ ಎಲ್ಲಿತ್ತು ಅಲ್ಲಿ ಅಳವಡಿಸ್ಬಿಡಿ, ಇನ್ನೊಂದು ಮೀಟರ್ ಅವ್ರು ಬಿಚ್ಕೊಂಡು ಹೋಗಿದಾರಲ್ಲ ಇನ್ನೇನು ಇಲ್ಲ ಅಂದ್ಬಿಟ್ಟು ಓಟೋದ್ರು ಸರ್. ಅವ್ರು ಹೊಂಟೋದ ಒಂದು 3-4 ತಿಂದಮೇಲೆ ಮತ್ತೆ ಎ ಡಬ್ಬಲಿಯರು ಈ ಲೈನ್ಮನ್ಗಳೆಲ್ಲ ಕರ್ಕೊಂಡು ಬಂದರು ಸರ್. ಬಂದ್ಬಿಟ್ಟು ಯಾಕೆ ಸರ್ ಅಂದೆ, ಏ ಮೀಟ್ರ್ ಕೊಡ್ರಿ ಏನು ಮೀಟ್ರು, ಹಿಂದೆ ನಮ್ಮ ತಂದೆ ಕಾಲದಲ್ಲಿ ತಗೊಂಡಿರೋ ಮೀಟ್ರು ನಾವು ಕೊಡೋದಿಲ್ಲ, ನಮ್ಮ ಚೆಕ್ ಬಂದಿಗೆ ಬೇಕಾದ್ರೆ ಅಳವಡಿಸ್ಕೊತೀವಿ, ಇನ್ನೇನು ಆಗಬೇಕು ಹೇಳಿ ಸರ್ ಅಂದೆ. ಏ ಅವೆಲ್ಲ ಆಗೋದಿಲ್ಲ ಕಣ್ರಿ ಅಂದ್ಬಿಟ್ಟು ವೈರೆಲ್ಲ ಕಟ್ ಮಾಡಿ ಸರ್. ಆಮೇಲೆ ಆ ಮೀಟ್ರನ್ನ ತಗೊಂಡೋಗಿ ಅಲ್ಲಿಗೆ ನಮ್ಮ ಹಳೆ ಮನೆ ಜಾಗಕ್ಕೆ ಹಾಕಿ. ಹಿರಿಯ ಪತ್ರಕರ್ತ ಚಂದ್ರಶೇಖರ್ ದಾಕೋಹಳ್ಳಿ ಸಂಪಾದಕತ್ವದಲ್ಲಿ ನೂತನವಾಗಿ ಹೊರಬರಲಿರುವ ಪಾಲನೆ ದ್ವಿಭಾಷಾ ಮಾಸಿಕ ಪತ್ರಿಕೆಯ ಬಿಡುಗಡೆ ಸಮಾರಂಭ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು. ಜಾನಪದ ವಿದ್ವಾಂಸರಾದ ಡಾಕ್ಟರ್ ಮೀರಾ ಸಾಬಿಹಳ್ಳಿ ಶಿವಣ್ಣರವರು ಸಮಾರಂಭವನ್ನು ಉದ್ಘಾಟಿಸಿದರು. ಪಾಲನೆ ದ್ವಿಭಾಷಾ ಮಾಸಿಕ ಪತ್ರಿಕೆಯನ್ನು ಡಾಕ್ಟರ್ ಮೀರಾ ಸಾಬಿಹಳ್ಳ ಶಿವಣ್ಣರವರು ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಎಲ್ಲಾ ಪತ್ರಕರ್ತರು ತಮ್ಮ ಜೀವನದಲ್ಲಿ ಒಂದು ದಿನ ಸ್ವಂತ ಪತ್ರಿಕೆಯನ್ನು ಹೊರತರಬೇಕು ಎಂದು ಹಂಬಲಿಸುತ್ತಾರೆ. ಅಂತಹ ಹಂಬಲದೊಂದಿಗೆ ಚಂದ್ರಶೇಖರ್ ಅವರು ಪಾಲನೆ ಹೆಸರಿನಲ್ಲಿ ಸಮಾಜದ ಪಾಲನೆ ಮತ್ತು ಪೋಷಣೆ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಶೀರ್ಷಿಕೆ ಕೂಡ ಉತ್ತಮವಾಗಿದೆ. ಇದರಲ್ಲಿ ಕಥೆ, ಕಾದಂಬರಿ, ಕವನಗಳು ಮೂಡಿಬಂದಿಲ್ಲ. ಮಂಡ್ಯ ಸಂಸ್ಕೃತಿ ಮಣ್ಣಿನ ಗುಣವನ್ನ ಅನಾವರಣ ಮಾಡುವ ಲೇಖನಗಳು ವಿಭಿನ್ನವಾಗಿ ಮೂಡಿಬಂದಿದೆ ಎಂದರು. ನಮ್ಮ ಗೆಳೆಯ ತರುಣ ಗೆಳೆಯ ಚಂದ್ರಶೇಖರ್ ಒಂದು ಪತ್ರಿಕೆಯನ್ನ ತರ್ತಾ ಇರ್ತಕ್ಕಂಥದ್ದು, ಬಹುಶಃ ಎಲ್ಲ ಪತ್ರಕರ್ತರು ಅವ್ರ ಜೀವನದಲ್ಲಿ ಎಂದಾದರೂ ಒಂದು ದಿವಸ ತಮ್ಮದೇ ಆದಂಥ ಒಂದು ಸ್ವಂತ ಪತ್ರಿಕೆಯನ್ನ, ಸ್ವಂತ ಪತ್ರಿಕೆ ಹೇಗಪ್ಪ ಅಂತಂದ್ರೆ ಮದುವೆ ಆದಂತ ವ್ಯಕ್ತಿಗಳೆಲ್ಲ ತಮಗೊಂದು ಸಂತಾನ ಆಗಬೇಕು ಅಂತ ಹೇಗೆ ಆಸೆ ಪಡ್ತಾರೋ ಹಾಗೆ ಪತ್ರಕರ್ತರಾಗಿರ್ತಕ್ಕಂಥವರೆಲ್ಲ ನಾನು
ಒಂದು ಅದ್ಭುತವಾದಂಥ ಕನಸುಗಳನ್ನು ಹಡಿಬೇಕು ಅಂತ ಕನಸಿನ ಕೂಸನ್ನು ಅಡಿಬೇಕು ಅಂತಕ್ಕಂಥ ಒಂದು ಹಂಬಲ ಇಟ್ಕೊಂಡಿರ್ತಾರೆ. ಅಂಥ ಒಂದು ಹಂಬಲ ಇಟ್ಕೊಂಡು ಅವರು ಈ ಒಂದು ಪಾಲನೆ ಅಂತಕ್ಕಂಥ ಪತ್ರಿಕೆ, ಹೆಸರೇ ಹೇಳ ಹಾಗೆ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಒಂದು ಪತ್ರಿಕೆ. ಇದೊಂದು ರೀತಿ ಭಿನ್ನವಾಗಿರ್ತಕ್ಕಂಥ ಪತ್ರಿಕೆ. ನಾನು ಈಗ ತಾನೇ ಆ ಪತ್ರಿಕೆಯ ಒಂದು ಹೂರಣವನ್ನು ನೋಡಿದೆ. ಅದರಲ್ಲಿ ಕಥೆ, ಕಾದಂಬರಿ, ಕವನ ಈ ಥರದ್ದಕ್ಕೆ ಪ್ರಾಶಸ್ತ್ಯ ಇಲ್ಲ. ಅಲ್ಲಿಯ ಈ ಮಂಡ್ಯದ ಒಂದು ಸಂಸ್ಕೃತಿಯನ್ನು, ಮಂಡ್ಯದ ಮಣ್ಣಿನ ಒಂದು ವಿಶೇಷ ವೈಶಿಷ್ಟ್ಯವನ್ನು ಪರಿಚಯ ಮಾಡತಕ್ಕಂಥ ಅನೇಕ ಲೇಖನಗಳಲ್ಲಿದ್ದಾವೆ. ವಿಶೇಷವಾಗಿ ಈ ಜಿಲ್ಲೆಯ ಇತಿಹಾಸ ಸಂಸ್ಕೃತಿಗಳ ಬಗ್ಗೆ ಲೇಖನಗಳನ್ನು ಬರೆಸ್ತಕ್ಕಂಥ ಕೆಲಸವನ್ನು ನಮ್ಮ ಪ್ರೊಫೆಸರ್ ಎಂ ಜಿ ರಂಗಸ್ವಾಮಿಯವರ ಮೂಲಕ ಪ್ರಾರಂಭ ಮಾಡಿದ್ದಾರೆ. ವೇದಿಕೆಯಲ್ಲಿ ತಗ್ಗಹಳ್ಳಿ ವೆಂಕಟೇಶ್, ನವೀನ್ ಚಿಕ್ಕಮಂಡ್ಯ, ಪತ್ರಿಕಾ ಸಂಪಾದಕ ದ ಕೌಹಳ್ಳಿ ಚಂದ್ರಶೇಖರ್, ರಂಗಸ್ವಾಮಿ, ವೇದಪ್ರಭಾ, ಕೊತ್ತತ್ತಿ ರಾಜು, ಸಿದ್ದರಾಜು, ಕೃಷ್ಣೇಗೌಡ ಸೇರಿದಂತೆ ಅಪಾರ ಅಭಿಮಾನಿಗಳು ಭಾಗವಹಿಸಿದ್ದರು. ಕೆಆರ್ಪೇಟೆಯಲ್ಲಿ ಜಿಲ್ಲಾ ಅಪರ ನ್ಯಾಯಾಲಯದ ಸ್ಥಾಪನೆಗೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಮಂಡ್ಯ ಉಸ್ತುವಾರಿ ಸಚಿವರು ಹಾಗೂ ಅಬಕಾರಿ ಸಚಿವರಾದ ಕೆ ಗೋಪಾಲಯ್ಯ ಅವರು ಹೇಳಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ನೂತನ ನ್ಯಾಯಾಲಯ ಕಟ್ಟಡದ ಉದ್ಘಾಟನೆ ಮತ್ತು ಮತ್ತೊಂದು ನೂತನ ನ್ಯಾಯಾಲಯ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರದ ಪ್ರಕರಣಗಳು ಹೆಚ್ಚು ವರದಿಯಾಗುತ್ತಿವೆ ಎಂದು ವಿಷಾದಿಸಿದರು. ಹಳ್ಳಿಯಿಂದ ಬರ್ತಕ್ಕಂಥ ಅನೇಕ, ಅದು ನೀರಾವರಿ ಇಲಾಖೆ ಸಂಬಂಧಪಟ್ಟಿರ್ಬೋದು, ವೈಯಕ್ತಿಕವಾಗಿರ್ತಕ್ಕಂಥ ಇರ್ಬೋದು, ಅನೇಕ ಬಡ ಕುಟುಂಬಗಳು ಏನು ಕಕ್ಷಿದಾರಾಗಿ ಬರ್ತಾರೆ, ಅವ್ರಿಗೆ ನ್ಯಾಯವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಒಲವನ್ನ ತಾವು ತೋರಿಸ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಗೊತ್ತು. ಈ ಜಿಲ್ಲೆಯ ಏನು ನ್ಯಾಯಾಧೀಕರಣಕ್ಕೆ, ಏನು ಕಟ್ಟಡಗಳಿಗೆ ಏನು ಜಾಗಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಹಣಕಾಸಿನ ಈ ಪ್ರಸ್ತಾವನೆಯನ್ನ ಭಾಗಶಃ ಇಲಾಖೆಯಿಂದ ಬಂದಾದ್ಮೇಲೆ ನಾವ್ಯಾವ ತಿರಸ್ಕಾರ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತವೆ. ನ್ಯಾಯಾಲಯ ಕೊಟ್ಟಂತಹ ನಿರ್ದೇಶನ ಪಾಲಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆಗಿದೆ. ಕ್ರೀಡಾ, ಯುವ ಸಬಲೀಕರಣ ಹಾಗೂ ರೇಷ್ಮೆ ಖಾತೆ ಸಚಿವ ಕೆಸಿ ನಾರಾಯಣಗೌಡ ಮಾತನಾಡಿ, ನ್ಯಾಯವನ್ನು ಅರಸಿ ನ್ಯಾಯಾಲಯಕ್ಕೆ ಬರುವ ಬಡ ಕಕ್ಷಿದಾರರಿಗೆ ನ್ಯಾಯಾಲಯಗಳೇ ದೇವಾಲಯಗಳಾಗಿವೆ ಎಂದರು. ಒಂದು ನ್ಯಾಯಾಲಯ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ರೆಸ್ಪೆಕ್ಟೇಬಲ್ ಆನರಬಲ್ ಜಡ್ಜ್ ಅಶ್ವತಿ ಜಿ ಅವರು ಮತ್ತು ಆನರಬಲ್ ಜಡ್ಜ್ ಆಫ್ ಕರ್ನಾಟಕ. ಸಂಸದೆ ಸುಮಲತಾ ಮಾತನಾಡಿ, ನನ್ನ ಮತ ಕ್ಷೇತ್ರದ ವ್ಯಾಪ್ತಿಯ ಶ್ರೀರಂಗಪಟ್ಟಣ ಮತ್ತು ಕೆಆರ್ಪೇಟೆಯಲ್ಲಿ ಭವ್ಯವಾದ ನ್ಯಾಯಾಲಯದ ಕಟ್ಟಡಗಳು ಮತ್ತು ಗ್ರಂಥಾಲಯಗಳು ಉದ್ಘಾಟನೆಯಾಗಿವೆ ಎಂದರು. ಇದು ನಿಜಕ್ಕೂ ನಮ್ಮೆಲ್ಲರ ಒಂದು ಭಾಗ್ಯ. ಇಟ್ ಇಸ್ ಇಂಡೀಡ್ ಅ ಗ್ರೇಟ್ ಆನರ್ ಫಾರ್ ಆಲ್ ಆಫ್ ಅಸ್ ದಟ್ ದಿಸ್ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಆಫ್ ಕೆಆರ್ಪೇಟೆ ಕೋರ್ಟ್ ಹ್ಯಾಸ್ ಬೀನ್ ಡನ್ ಇನ್ ಆಗಸ್ಟ್ ಪ್ರೆಸೆನ್ಸ್ ಆಫ್ Chief Justice of Karnataka. Sir, we are indeed very, very indebted and thankful to you for spending so much time. Though there was some inevitable delays, you have been very patient and you have really blessed us with your presence and by inaugurating the new court premise building in Srirangapatna as well as in KRPET. ಕಾರ್ಯಕ್ರಮದಲ್ಲಿ ಕೆಸಿ ನಾರಾಯಣಗೌಡ, ಸಂಸದೆ ಸುಮಲತಾ ಅಂಬರೀಷ್, ದಿನೇಶ್ ಗುಳಿಗೌಡ, ಇಎಸ್ ಇಂದ್ರೇಶ್, ಸಿದ್ದಯ್ಯ, ರಾಚಯ್ಯ, ಟಿಜಿ ಶಿವಶಂಕರೇಗೌಡ ಭಾಗವಹಿಸಿದರು. ಪಾಂಡವಪುರ ತಾಲೂಕಿನ ಕನಗನ ಮರಡಿ ಗ್ರಾಮದ ಶ್ರೀ ಅಂಕನಾಥೇಶ್ವರ ದೇವಸ್ಥಾನದ ಸಮೀಪ ಹೊಸ ಕಲ್ಯಾಣಿ ಸ್ಥಾಪನೆ ಕಾಮಗಾರಿಗೆ ಕನಗನ ಮರಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಕೆ ಸ್ವಾಮಿಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ತಾಲೂಕಿನ ಕನಗನ ಮರಡಿ ಗ್ರಾಮ ಪಂಚಾಯಿತಿಯಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಶ್ರೀ ಅಂಕನಾಥೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಹೊಸದಾಗಿ ಕಲ್ಯಾಣಿ ನಿರ್ಮಾಣ ಕಾಮಗಾರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ರೈತ ಸಂಘದ ಸ್ವಾಮಿಗೌಡ ಹಾಗೂ ಗ್ರಾಮದ ಯಜಮಾನರು, ಗ್ರಾಮ ಪಂಚಾಯಿತಿ ಸದಸ್ಯರು ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು.
ಇಂದ ಈ ದಿವಸ ಕೊಳನ ಶಂಕುಸ್ಥಾಪನೆ ಮಾಡಿದೆ. ಇದು ಎಲ್ರಿಗೂ ಅನುಕೂಲ, ದೇವಸ್ಥಾನಕ್ಕೂ ಅನುಕೂಲ, ಜನಕ್ಕೂ ಅನುಕೂಲ, ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಗ್ರಾಮ ಪಂಚಾಯತಿಯವರು ಇದೊಂದು ನಿರ್ಧಾರ ತಗೊಂಡು ಉತ್ತಮವಾದ ಕೆಲಸ ಮಾಡೋದಕ್ಕೆ ಇಲ್ಲಿ ಹೊರಟಿದ್ದಾರೆ. ಎಲ್ಲರ ಊರಿನ ಜನದ ಅಭಿಪ್ರಾಯ ಎಲ್ಲ ಒಂದೇ ಥರ ಇತ್ತು, ಇಲ್ಲೊಂದು ಕೊಳ ಆಗಬೇಕು ಅಂತ. ಆ ಅಭಿಪ್ರಾಯ ತಗೊಂಡು ಈ ಪಂಚಾಯತಿಯವರು ಮುಂದುವರಿತಾ ಇರೋದು ಈ ಜನಕ್ಕೆಲ್ಲ ತುಂಬ ಸಂತೋಷ ಆಗ್ತಾ ಇದೆ. ಇಷ್ಟ ನನ್ನ ಮಾತು. ಮುಂದುವರೆದ ಈ ಇನ್ನು ರೆಡಿ ಇರೋದು ಇನ್ನು 3 ಲಕ್ಷ ಐತೆ, ಒಟ್ಟು 8 ಲಕ್ಷ. ಒಂದು ಸಮಗ್ರ ಒಂದು ಅಚ್ಚುಕಟ್ಟಾಗಿರಬೇಕು ಅಂತ ಅನ್ನೋದು ನಮ್ಮ ಒಂದು ಆಸೆಗಳು. ಹಿರಿಯರು ಕನಗಮಡಿ ಗ್ರಾಮದ ಒಂದು ಎಲ್ಲರ ಸಹಕಾರದಿಂದ ನಾವೊಂದು ಒಂದು ಕಾರ್ಯಕ್ರಮ ತೀರ್ಮಾನ ತಗೊಂಡು ಇದೊಂದು ಅಭಿವೃದ್ಧಿಪಡಿಸಿಕ್ಕೆ ನಮ್ಮದು ಒಂದು ಗುರಿಯಾಗಿದೆ. ಅವಕಾಶ ಈ ಸಂದರ್ಭದಲ್ಲಿ ಕೃಷ್ಣ, ರಂಗಸ್ವಾಮಿ, ಪ್ರಮೀಳಾ, ಅಭಿ, ಮಂಜುನಾಥ್, ಶಿವಣ್ಣೇಗೌಡ ಸೇರಿದಂತೆ ಅನೇಕರಿದ್ದರು. ಕೆಆರ್ಪೇಟೆ ತಾಲೂಕಿನ ಹರಿನಹಳ್ಳಿ ಗ್ರಾಮದಲ್ಲಿ ಬಡ ಕೂಲಿ ಕಾರ್ಮಿಕ ದಲಿತ ವ್ಯಕ್ತಿ ಶಿವಣ್ಣ ಅವರಿಗೆ ಮಂಜೂರಾಗಿರುವ 2 ಎಕರೆ ಜಮೀನನ್ನು ಬಿಡಿಸಿಕೊಡುವಂತೆ ಹೈಕೋರ್ಟ್ ಸೇರಿದಂತೆ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿಗಳು, ನ್ಯಾಯಾಲಯವು ಆದೇಶ ನೀಡಿದೆ. ಹಾಗಾಗಿ ಬಲಾಢ್ಯರು ಈ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದು ಕೂಡಲೇ ಭೂಮಿಯನ್ನು ಶಿವಣ್ಣ ಅವರ ಸ್ವಾಧೀನಕ್ಕೆ ಕೊಡಿಸಬೇಕು ಎಂದು ತಾಲೂಕು ದಲಿತ ಮುಖಂಡರು ಒತ್ತಾಯ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ರೇಷ್ಮೆ ಇಲಾಖೆಯ ತರಬೇತಿ ಕೇಂದ್ರದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಸಚಿವ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ದಲಿತರ ಕುಂದುಕೊರತೆ ಸಭೆಯಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಬಿ ರಾಜಯ್ಯ, ಲಕ್ಷ್ಮೀಪುರ ರಂಗಸ್ವಾಮಿ, ಮಾಂಬಳ್ಳಿ ಜಯರಾಮ್, ಗಣೇಶ್ ಮತ್ತಿತರರು ಆರ್ಟಿಸಿ ಸಾಗುವಳಿ ಚೀಟಿ ಸೇರಿದಂತೆ ಎಲ್ಲ ದಾಖಲೆಗಳು ಬಡ ಕೂಲಿ ಕಾರ್ಮಿಕ ವೃತ್ತಿ ಶಿವಣ್ಣ ಅವರ ಹೆಸರಿನಲ್ಲಿದ್ದು ಅದೇ ಹರಿನಹಳ್ಳಿ ಗ್ರಾಮದ ದೇವಿಕುಮಾರ್ ಮತ್ತು ಅನಿಲ್ ಕುಮಾರ್ ಎಂಬುವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ತೊಂದರೆ ನೀಡುತ್ತಿದ್ದಾರೆ. ಕೂಡಲೇ ತಾಲೂಕು ಆಡಳಿತವು ಗಮನ ಹರಿಸಿ ಸರ್ವೆ ಮಾಡಿಸಿ ಸ್ವಾಧೀನಕ್ಕೆ ಕೊಡಿಸಬೇಕು ಎಂದು ಒತ್ತಾಯ ಮಾಡಿದರು. ಒಂದು ಪಾಂಡಿಪುರದಲ್ಲಿ ಕೌಂಟರ್ ಕೇಸು, ಶ್ರೀರಂಗಪಟ್ಟಣದಲ್ಲಿ ಹಾಕಿ ಕೇಳಿದ್ರೆ ಕೌಂಟರ್ ಕೇಸ್ ಕಂಪ್ಲೇಂಟ್ ಕೊಟ್ಟರೆ ತಗೋತೀವಿ. ಸರ್ಕಾರದ ಕೊಟ್ಟ ಜಮೀನು ಡಿಸಿ ಪರ್ಮಿಷನ್ ಕೊಡೋದಿಲ್ಲ, ಈ ಜಮೀನು ಸಿಂಧು ಆಗಿಲ್ಲಪ್ಪ, ನೆಲ ಕೊಟ್ಕೊಳ್ತೀವಿ ವಾಪಸ್, ನೆಲ ತಗೋ, ನನ್ನ ಜಮೀನಲ್ಲಿ ಬಿಡು ಅಂತ ಕೇಳಿದ್ರು. ಮೇಡಮ್ ಕೇಳಿದಾಗ ಅವ್ರು ಹೇಳಿದ್ರು, ಏ ಕೊನೆ ಯಾಕೋ ನನಗೆ ರಿಲೀಸ್ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡಿದ್ದೀರ ನೀನು ಯಾಕೆ ಅಂತ ಅಂದ್ರೆ ಮೇಡಮ್. ಆಗ ನಾನು ಏಸಿ ಹತ್ರ ಹೋಗಿ ಮತ್ತೆ ಆಡ್ತಾ ಇದ್ದೆ ಮೇಡಮ್. ಆಡ್ಬಾದಾಗ ಸ್ವಾಧೀನಕ್ಕೆ ಆದೇಶ ಕೊಟ್ಟು ಪೊಲೀಸ್ ರಕ್ಷಣೆ ಕೊಟ್ಟು ಭಾಷೆ ರಕ್ಷಣೆ ಕೊಟ್ಟು ಆ ಪೂಜಾರಿ ಸಮಯದಲ್ಲಿ ಬ್ಲಾಕ್ ಆಗಿದ್ರಲ್ಲಿ ಆ ಜಮೀನು ನಮಗೆ ಬಿಡಿಸ್ಕೊಡಿ ಅಂತ ಆದೇಶ ಕೊಟ್ಟು. ತಕ್ಷಣ ಸ್ಪಂದಿಸಿದ ತಹಸೀಲ್ದಾರ್ ಅವರು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಜಮೀನಿನ ದುರಸ್ತಿ ಮಾಡಿಸಿಕೊಟ್ಟು ಶಿವಣ್ಣ ಅವರ ಸ್ವಾಧೀನಕ್ಕೆ 2 ಎಕರೆ ಭೂಮಿಯನ್ನು ಕೊಡಿಸುವುದಾಗಿ ಭರವಸೆ ನೀಡಿದರು. ಸಚಿವ ನಾರಾಯಣಗೌಡ ಅವರು ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ತಾಲೂಕಿನಲ್ಲಿ ನೊಂದ ದಲಿತರ ವಿರುದ್ಧ ಪ್ರತಿ ದೂರು ದಾಖಲಿಸಿದಂತೆ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಸಭೆಯಲ್ಲಿ ಎಂ ವಿ ರೂಪಾ, ಚಂದ್ರಶೇಖರ್, ಮಹೇಶ್, ಮಹಾದೇವಿ ನಂಜುಂಡ ಸೇರಿದಂತೆ ಅನೇಕರಿದ್ದರು. ಕರಾಟೆ ಕಲೆಯು ಶಿಸ್ತು ಮತ್ತು ಆತ್ಮಸ್ಥೈರ್ಯವನ್ನು ವೃದ್ಧಿಸುತ್ತದೆ. ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಗೆ ಕರಾಟೆ ಅತ್ಯವಶ್ಯಕ ಎಂದು ಭಾರತೀಯ ಸೇನೆಯ ಮಾಜಿ ಯೋಧ ಕ್ಯಾಪ್ಟನ್ ಹರೀಶ್ ಕುಮಾರ್ ಹೇಳಿದರು. ನಗರದ ತಾವರೆಗೆರೆಯಲ್ಲಿರುವ ಇಂಡಿಯನ್ ಪಬ್ಲಿಕ್ ಶಾಲೆ ಆವರಣದಲ್ಲಿ ಗೋಜು ರಿಯೋ ಕರಾಟೆ ಡೋ ಅಕಾಡೆಮಿ ಇಂಡಿಯಾ, VLMAA ಕರಾಟೆ ಡೋ ಟ್ರೈನಿಂಗ್ ಸ್ಕೂಲ್ ಮಂಡ್ಯ, ವಿಷ್ಣು ಲಯನ್ಸ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ಸ್ ಮಂಡ್ಯ ಆಯೋಜಿಸಿದ 15ನೇ ವರ್ಷದ ಕರಾಟೆ ಶಾಲೆ ವಾರ್ಷಿಕೋತ್ಸವ ಮತ್ತು ಕರಾಟೆ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ಕರಾಟೆ ತರಬೇತಿ ಸಮಾರೋಪ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಕರಾಟೆ ಕಲೆಯನ್ನ ಶೋಕಿಗಾಗಿ ಅಥವಾ ಬೆಲ್ಟ್ಗಳನ್ನ ಪಡೆಯಲಿಕ್ಕಾಗಿ ಕಲೆಯಬಾರದು. ದೇಶ ಸೇವೆ, ಸಮಾಜ ಸೇವೆ ಮತ್ತು ಆತ್ಮರಕ್ಷಣೆಗಾಗಿ ಕಲೆಗಳನ್ನು ಕಲಿಯುವುದು ಸೂಕ್ತ. ಜ್ಞಾನಕ್ಕಾಗಿ ಕಲಿಯಿರಿ, ಭವಿಷ್ಯ ರೂಪಿಸುತ್ತದೆ ಎಂದು ನುಡಿದರು. ದೇಶದಲ್ಲಿ ಒಂದು ಒಳ್ಳೆ ಉತ್ತಮ ಕಲೆಯನ್ನಾಗಿ ಮಾಡುವಂತ ಹಾಗೂ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕರಾಟೆ ಎನ್ನುವುದು ಒಂದು ಶಿಸ್ತನ್ನು ಕಲಿಸುತ್ತೆ ಮಕ್ಕಳಿಗೆ, ಒಂದು ಆತ್ಮಧೈರ್ಯ ಆತ್ಮಸ್ಥೈರ್ಯವನ್ನು ಕೊಡುತ್ತೆ. ಎಲ್ಲಿ ಹೋದರೂ ನಾನು ಏನಿದ್ದರೂ ನಿಭಾಯಿಸಬಲ್ಲೆ,
ಅನ್ನುವಂಥ ಒಂದು ಧೈರ್ಯವನ್ನು ತಂದುಕೊಡುವಂಥ ಒಂದು ಕಲೆ ಇದೆ. ಮತ್ತು ಯಾವುದೇ ಸಂದರ್ಭ ಏನೇ ಆಗಿರಲಿ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ತಾಕತ್ತಿದೆ ಇದರಲ್ಲಿ. ಇದನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡು ಇದನ್ನೇ ಒಂದು ಫ್ಯಾಷನ್ ಅಥವಾ ಒಂದು ಸೋಕಿಗಾಗಿ ಬೆಲ್ಟು, ಅದೇ ಸರ್ ಹೇಳ್ದಂಗೆ ವೈಟ್ ಬಟ್ಟೆ ಹಾಕೊಂಡು ಬೆಲ್ಟ್ ಹಾಕೊಂಬಿಟ್ಟು ಮಾಡ್ತಾಯಿದ್ದೀನಿ ಅಂತ ಅದನ್ನು ಯೋಚಿಸದೆ ಇದನ್ನೊಂದು ಒಳ್ಳೆಯ ವೃತ್ತಿಯಾಗಿ ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ಮುಂದೆ ತುಂಬ ನಮ್ಮ ದೇಶ ಒಂದು ಒಳ್ಳೆ ದಾರಿಗೆ ಹೋಗೋದ್ರಲ್ಲಿ ಸಂಶಯ ಇಲ್ಲ. ನಗರಸಭಾ ಮಾಜಿ ಸದಸ್ಯ ಶಿವಪ್ರಕಾಶ ಬಾಬು ಮಾತನಾಡಿ, ನಗರದಲ್ಲಿ ವಿಷ್ಣು ಲಯನ್ಸ್ ಮಾರ್ಷಲ್ ಆರ್ಟ್ಸ್ ಸಂಸ್ಥೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕರಾಟೆ ತರಬೇತಿ ನೀಡಿ ಉತ್ತಮ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ರಾಜ್ಯ, ದೇಶ, ಅಂತಾರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಜಿಲ್ಲೆಗೆ ಕೀರ್ತಿ ತಂದಿರುವುದು ಹೆಮ್ಮೆ ಎಂದು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆ ಮತ್ತು ಆನ್ಲೈನ್ ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ಕರಾಟೆ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನವನ್ನ ವಿತರಿಸಿದರು. ಆನ್ಲೈನ್ ಕರಾಟೆ ಪಂದ್ಯಾವಳಿ 20-21 ಸ್ಥಾನ. ಕಾರ್ಯಕ್ರಮದಲ್ಲಿ ಲೋಕೇಶ್ ಮೊದಲಿಯಾರ್, ಸಚಿನ್ ಕುಮಾರ್, ವಿವೇಕ್, ಉಷಾ, ಸಂಜಯ್, ಮನೋಹರ್ ಮತ್ತಿತರರಿದ್ದರು. ಪರಸ್ಪರ ಸಹೋದರರಂತೆ ಭ್ರಾತೃತ್ವ, ಸಮಾನತೆಯ ತತ್ವಗಳನ್ನು ಮೈಗೂಡಿಸಿಕೊಂಡು ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಹಲಗೂರು ನಾಡ ಕಚೇರಿಯ ಉಪತಹಶೀಲ್ದಾರ್ ಕೃಷ್ಣಪ್ಪ ಹೇಳಿದರು. ಹಲಗೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎದುರು ಮಂಡ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪರಿಶಿಷ್ಟ ಪಂಗಡದ ಯೋಜನೆಯಡಿ ಸಾಮಾಜಿಕ ಅರಿವು ಮತ್ತು ಸಾಂಸ್ಕೃತಿಕ ಅಸ್ಪೃಶ್ಯತೆ ನಿವಾರಣೆ ಮೂಡಿಸುವ ಬೀದಿ ನಾಟಕ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ವ್ಯಕ್ತಿಗಳ ನಡುವೆ ಪರಸ್ಪರ ಸಹೋದರತೆ, ಸಮಾನತೆಯ ತತ್ವಗಳನ್ನು ಮೈಗೂಡಿಸಿಕೊಂಡು ಸಮಾಜದ ಆರೋಗ್ಯವನ್ನು ಕಾಪಾಡಬೇಕೆಂದು ತಿಳಿಸಿದರು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕು ಅಂತೇಳಿ ನಾವು ಈಗ ಆಹ್ವಾನಿಸಿ ಮಾತಾಡಕ್ಕೆ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಡಾಕ್ಟರ್ ಭೀಮರಾಮ್ ಸಂಸ್ಥೆ ಅಧ್ಯಕ್ಷರಾದ ಕುಮಾರ್ ಬಾಳೆವನಿಗೆ ಮಾತನಾಡಿ, ಜನರಲ್ಲಿ ಪರಸ್ಪರ ದ್ವೇಷ, ಅಸೂಯೆ, ಕಟ್ಟುಪಾಡು ಕಡಿಮೆ ಆದರೆ ಅಸ್ಪೃಶ್ಯತೆ ಕಡಿಮೆ ಆಗಲಿದೆ ಎಂದರು. ಅಸ್ಪೃಶ್ಯತೆ ಕಮ್ಮಿ ಆಗಬೇಕು, ಆದರೆ ಇನ್ನೂ ಅಸ್ಪೃಶ್ಯತೆ ಕಮ್ಮಿ ಹೆಚ್ಚಾಗ್ತಿರೋದ್ರಿಂದ ಇನ್ನೂ ಕೂಡ ಅಸ್ಪೃಶ್ಯತೆ ಆಚರಣೆಯಿಂದ ಕಂಪ್ಲೇಂಟ್ ಆಗ್ತೈತೆ. ಕಂಪ್ಲೇಂಟ್ ಆಗಿ ಸ್ಟೇಷನ್ ಹೋಗ್ತಾ ಇದ್ದಾರೆ, ಎಫ್ಐಆರ್ ಆಗ್ತಾ ಇದೆ. ದಯಮಾಡಿ ಇದನ್ನು ಹಾಕಬಾರ್ದು. ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಎಂಬ ಒಂದು ಕಾನೂನು ಇದೆ, ಅದರಡಿಯಲ್ಲಿ ಎಲ್ಲ ಜನತೆ ಅರ್ಥ ಮಾಡಿಕೊಂಡು ಅಸ್ಪೃಶ್ಯತೆಯನ್ನ ಮಾಡಬಾರ್ದು ಅಂತ ಮರಿ ಮಾಡ್ತಾ ಇಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಅವರಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ. ಧನ್ಯವಾದ. ನಂತರ ಕೆಎಂ ದೀಪ ಮತ್ತು ತಂಡದವರು ಜಾಗೃತಿ ನಾಟಕ ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಕುಮಾರ್, ಮಧುಸೂದನ್, ಪುಟ್ಟಸ್ವಾಮಿ, ಶೇಖರ್ ಸೇರಿದಂತೆ ಅನೇಕರಿದ್ದರು. ಕೆಆರ್ಪೇಟೆ ಪಟ್ಟಣದಲ್ಲಿ 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸುಸಜ್ಜಿತವಾದ ನ್ಯಾಯಾಲಯದ ನೂತನ ಕಟ್ಟಡವನ್ನು ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಋತುರಾಜ್ ಅವಸ್ತಿ ಅವರು ಲೋಕಾರ್ಪಣೆ ಮಾಡಿದರು. ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಋತುರಾಜ್ ಅವಸ್ತಿ ಅವರು ಮೊದಲ ಅಂತಸ್ತಿನ ನ್ಯಾಯಾಲಯದ ಕಟ್ಟಡದ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನ್ಯಾಯಾಲಯದಲ್ಲಿ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ. ನ್ಯಾಯಾಲಯದಲ್ಲಿ ದಾಖಲಾಗುತ್ತಿರುವ ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ವಕೀಲರು ಮುಂದಾಗಬೇಕು ಎಂದು ಕಿವಿಮಾತು ಹೇಳಿದ ಅವರು, ಶ್ರೀರಂಗಪಟ್ಟಣ ಮತ್ತು ಕೆಆರ್ಪೇಟೆಯಲ್ಲಿ ನ್ಯಾಯಾಲಯದ ಕಟ್ಟಡಗಳು ಉದ್ಘಾಟನೆಯಾಗಿವೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಅತಿ ಶೀಘ್ರದಲ್ಲಿಯೇ ಸುಸಜ್ಜಿತವಾದ ಜಿಲ್ಲಾ ಸತ್ರ ನ್ಯಾಯಾಲಯವು ಆರಂಭವಾಗಲಿದೆ ಎಂದು ಭರವಸೆ ನೀಡಿದರು. ಮಾಡಲಿಕ್ಕೆ ಎಲ್ಲೆಲ್ಲಿ ಬಾಧ ಬರ್ತದೆ, ಹಕ್ಕುಗಳನ್ನು ತಾವು ಮಂಡಿಸಲಿಕ್ಕಾಗಿ ಕೋರ್ಟ್ಗಳು ಅತಿ ಅವಶ್ಯಕ. ನಾವು ಕೋರ್ಟ್ಗಳು ಹೆಚ್ಚಾಗ್ತಾ ಇದೆ ಮತ್ತು ಜನರಲ್ಲಿ ಅರಿವು ಮೂಡಿದೆ ಮತ್ತು ಎಲ್ಲ ನಾಗರಿಕರಿಗೆ ಅಲ್ಪಸಂಖ್ಯಾತ ಮತ್ತು ಎಲ್ಲ ನಾಗರಿಕರು ಯಾರ್ಯಾರಿಗೆ ಕೋರ್ಟ್ಗೆ ಬಂದು ನ್ಯಾಯ ಕೇಳಲಿಕ್ಕೆ ಎಷ್ಟು ದಿವಸ ಆಗ್ತಾ ಇಲ್ಲ ಮತ್ತು ಬರ್ತಾ ಇಲ್ಲ ಅನ್ನೋದನ್ನು ನಾವು ನೋಡಿದಾಗ ಹೆಚ್ಚು ಹೆಚ್ಚಿನ ಕೋರ್ಟ್ಗಳು ಆಗ್ತಾ ಇದೆ ಅಂತ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಿದರೆ ಈಗಿನ ಜನರು ಜನತೆ ಕೋರ್ಟಿಗೆ ಬಂದು ನ್ಯಾಯವನ್ನು ಕೇಳ್ತಾ ಇದ್ದಾರೆ ಅನ್ನೋದು ಒಂದು ಸಂಭ್ರಮದ ಸುದ್ದಿ. ಅವರವರು ತಮ್ಮದೇ ಆದಂಥ ಯಾವ ಹಕ್ಕುಗಳಿದೆ ಆ ಹಕ್ಕುಗಳ ಬಗ್ಗೆ ತಾವು ಕೋರ್ಟಿಗೆ ಬಂದು ನ್ಯಾಯದಾನವನ್ನು ಕೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾ ಆಡಳಿತ ನ್ಯಾಯಾಧೀಶರಾದ ಪಿಎಸ್ ದಿನೇಶ್ ಕುಮಾರ್ ಮಾತನಾಡಿ, ಕೆಆರ್ಪೇಟೆ ಪಟ್ಟಣದಲ್ಲಿ ಅತ್ಯುತ್ತಮವಾದ ವಾತಾವರಣದಲ್ಲಿ ನ್ಯಾಯಾಲಯದ ಸುಸಜ್ಜಿತವಾದ ಕಟ್ಟಡವು ನಿರ್ಮಾಣವಾಗಿ ಲೋಕಾರ್ಪಣೆಯಾಗಿದೆ. ಪ್ರಸ್ತುತ ಭೂಮಿ ಪೂಜೆ ಮಾಡಿರುವ ಮೊದಲ ಅಂತಸ್ತಿನ ನ್ಯಾಯಾಲಯದ ಕಟ್ಟಡವು ಇನ್ನೊಂದು ವರ್ಷದಲ್ಲಿ ಆರಂಭವಾಗಲಿದೆ ಎಂದರು. ಕೊನೆಯಲ್ಲಿ
ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಜಾಬ್ ಕೇಸರಿ ವಿವಾದದ ಹಿನ್ನೆಲೆ ಮತ್ತೆ ಆರಂಭವಾದ ಶಾಲೆಗಳು. ಹಿಜಾಬ್ ತೊಟ್ಟು ಬಂದ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ ಆಡಳಿತ ಮಂಡಳಿ. ನಗರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆ. ಬೆಂಗಳೂರಿನಲ್ಲಿ ವಕೀಲನ ಪುತ್ರನ ಮೇಲೆ ಹಲ್ಲೆಗೆ ಖಂಡನೆ. ಮದ್ದೂರಿನಲ್ಲಿ ಪ್ರಗತಿಪರ ಸಂಘಟನೆಗಳ ಹೋರಾಟ. ವಕೀಲರ ಮೃಗೀಯ ವರ್ತನೆಗೆ ಖಂಡನೆ. ಮೈಶುಗರ್ ಆರಂಭ ಕುರಿತು ಮಹತ್ವದ ಸಭೆ. ಶೀಘ್ರ ಕಾರ್ಖಾನೆ ಆರಂಭಿಸಲು ನಿರ್ಣಯ. ಹೋರಾಟ ವ್ಯರ್ಥವಾಗದಂತೆ ನೋಡಿಕೊಳ್ಳಲು ಸುನಂದ ಜಯರಾಮ್ ಸಲಹೆ. ಪಾಲನೆ ದ್ವಿಭಾಷಾ ಮಾಸಿಕ ಪತ್ರಿಕಾ ಲೋಕಾರ್ಪಣೆ. ಹಿರಿಯ ಪತ್ರಕರ್ತ ದಾಪೋಹಳ್ಳಿ ಚಂದ್ರಶೇಖರ್ ನೇತೃತ್ವ. ವಿಭಿನ್ನ ರೀತಿಯಲ್ಲಿ ಪತ್ರಿಕೆ ಹೊರತರಲು ಸಲಹೆ. ಕೆಆರ್ಪೇಟೆಯಲ್ಲಿ ಸುಸಜ್ಜಿತ ನ್ಯಾಯಾಲಯ ಉದ್ಘಾಟನೆ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಂದ ಚಾಲನೆ. ಅಪರ ನ್ಯಾಯಾಲಯ ಸ್ಥಾಪಿಸುವ ಭರವಸೆ. ಪತ್ರಕರ್ತರ ಸಂಘದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಕಾರ್ಯ ಮುಕ್ತಾಯ. ಅಧ್ಯಕ್ಷ ಸ್ಥಾನಕ್ಕೆ ಕಬ್ಬನಹಳ್ಳಿ ಶಂಭು ಸ್ಪರ್ಧೆ. ಫೆಬ್ರವರಿ 27ಕ್ಕೆ ಚುನಾವಣೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.